Hello students, welcome to RH Chemistry. So UG NEET counseling alli participate maduvanta Karnataka vidyarthigalige bahala important eradu notification anna nanu illi helta iruvantaddu. Modalnedagi yaru monne fill maadiruvanta UG NEET 2023 application ninalli enadru mistakes anna maadiddidre. So yaru fresh registration maadkondiruvanta vidyarthigalagirabodu athava ಆಲ್ರೆಡಿ KCET ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀಟ್ ರೋಲ್ ನಂಬರ್ನ ಹಾಕಿಬಿಟ್ಟು ಇಲ್ಲಿ ಕೌನ್ಸಿಲಿಂಗಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು. ಯಾರೇ ಆಗಿದ್ರೂ ಕೂಡ ನಿಮ್ಮ ಅರ್ಜಿಯಲ್ಲಿ, ನಿಮ್ಮ ಅಪ್ಲಿಕೇಶನ್ ಫಾರ್ಮಲ್ಲಿ ಏನಾದರೂ ಕರೆಕ್ಷನ್ ಬೇಕು ಅಂತ ಇದ್ರೆ ಆ ಕರೆಕ್ಷನ್ನನ್ನು ಮಾಡ್ಕೊಳ್ಳೋದಕ್ಕೆ, ಸಿ ಇಲ್ಲಿ ಕರೆಕ್ಷನ್ ಅಂತ ಅಂದಾಗ ಫಾದರ್ ನೇಮ್ ಇರ್ಬೋದು, ಮದರ್ ನೇಮ್ ಇರ್ಬೋದು, ಡೇಟ್ ಆಫ್ ಬರ್ತ್ ಇರ್ಬೋದು, ಇವನ್ನೆಲ್ಲ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡುವಂಥ ಚಾನ್ಸಸ್ಗಳು ಬಹಳ ಕಡಿಮೆ ಇದೆ. ಅದು ನನಗೆ ಗೊತ್ತಾಗೋದಿಲ್ಲ, ನೀವು ಕರೆಕ್ಷನ್ ಮಾಡ್ಕೊಳ್ಬೇಕು ಅನ್ನೋರು ಲಾಗಿನ್ ಆದಾಗ ಗೊತ್ತಾಗ್ತದೆ. ಹಾಗಾದ್ರೆ ಲಾಗಿನ್ ಎಲ್ಲಿ ಆಗಬೇಕು? ಸೇಮ್ ಲಿಂಕನ್ನು ಯೂಸ್ ಮಾಡಿಬಿಟ್ಟು ಆಗಬೇಕನೋ ಅಂತ ಅನ್ನಿಸ್ತದೆ, ಯಾಕಂದರೆ ಎಲ್ಲೂ ಕೂಡ ಹೊಸದಾಗಿ ಲಿಂಕನ್ನು ಕೊಟ್ಟಿಲ್ಲ. ಇದೇ ಲಿಂಕನ್ನು ಯೂಸ್ ಮಾಡಿಬಿಟ್ಟು ಯು ಕ್ಯಾನ್ ಲಾಗಿನ್ ಆ್ಯಂಡ್ ಕ್ರಾಸ್ ಚೆಕ್. ಈ ಒಂದು ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ, ಅಂದರೆ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ 27th July ನಾಡಿದ್ದು ರಾತ್ರಿ 9 ಗಂಟೆಯವರೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾರಾದರೂ 2023 ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಥವಾ ನೀಟ್ ರೋಲ್ ನಂಬರ್ನ ಹಾಕಿಬಿಟ್ಟು ನಿಗದಿತ ಶುಲ್ಕವನ್ನು ಪಾವತಿಸದೇ ಇದ್ದವರು ಮೊದಲು ದುಡ್ಡನ್ನು ಪೇ ಮಾಡಬೇಕು. ಎಲ್ಲರೂ ಕೂಡ 500 ರುಪೀಸನ್ನು ಪೇ ಮಾಡಲೇಬೇಕು. ಯಾರ್ಯಾರು KCET ಫಿಲ್ ಮಾಡಿದ್ದೀರಿ ಅವರು, ಈಗ ಹೊಸದಾಗಿ ರಿಜಿಸ್ಟ್ರೇಷನ್ ಯಾರು ಮಾಡ್ಕೋತೀರಿ ಅವರಿಗೆ ನಿಮಗೆ ಎಷ್ಟು ದುಡ್ಡು ತೋರಿಸ್ತದ ಅಂತ ನೋಡಿ ಚೆಕ್ ಮಾಡಿಬಿಟ್ಟು ಅಷ್ಟು ದುಡ್ಡನ್ನು ಹಾಕಿಬಿಟ್ಟು ನೀವು ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ತೀರಿ. ಹಾಗೆ ಮಾಡಿಕೊಂಡಿಲ್ಲ ಅಂದರೆ ನೀವು ಶುಲ್ಕವನ್ನು ಪಾವತಿಸಿದ ನಂತರ ತಿದ್ದುಪಡಿಯನ್ನು ಮಾಡ್ಕೊಳ್ಬೋದು. ಇನ್ನು ಯಾರಾದರೂ OCI ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಅಂತ ಏನಿರ್ತದೆ ಅಂಥ ಸ್ಟೂಡೆಂಟ್ಸ್ಗಳಿದ್ದರೆ ಸೊ ಕ್ಲಾಸ್ ಜಡ್ಡನ್ನು ಆಯ್ಕೆ ಮಾಡ್ಕೋಬೇಕಾಗ್ತದೆ. ಸೊ ಅಂತಹ ವಿದ್ಯಾರ್ಥಿಗಳು ಎಡಿಟ್ ಆಪ್ಷನನ್ನು ಯೂಸ್ ಮಾಡಿಬಿಟ್ಟು ಜಡ್ಡನ್ನು ಆಯ್ಕೆ ಮಾಡ್ಕೊಳ್ಬೋದು. ಸೊ ಇದು ಫಸ್ಟ್ ಇಂಪಾರ್ಟೆಂಟ್ ನ್ಯೂಸ್. ಅಂದರೆ ಯಾರ್ಯಾರು ಎಡಿಷನ್ ಮಾಡ್ಕೋಬೇಕು, ಎಡಿಟ್ ಮಾಡ್ಕೊಳ್ಬೇಕು ಅಂತ ಇದ್ರೆ ಮಿಸ್ಟೇಕ್ ಮಾಡ್ಕೊಂಡವರು, ಈಗ ಯಾವುದೇ ಕ್ಲೇಮ್ ಆಗಿರ್ಬೋದು 3B 2A 2B ಏನೋ ರಾಂಗ್ ಆಗಿರ್ತದೆ, ಅಥವಾ ಅದ್ರ ಜೊತೆಗೆ ಬೇರೆ ಏನಾದರೂ ಮಿಸ್ಟೇಕ್ಸ್ ರೂರಲ್ ಎಸ್ ನೋ ಅಥವಾ HK ಕೋಟಾ ಇದ್ದೂ ಕೂಡ ನೋ ಅಂತ ಕೊಟ್ಟಿರ್ತೀರಿ, ಇವರೆಲ್ಲರೂ ಕೂಡ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. 22ನೇ ತಾರೀಕಿನವರೆಗೆ ಟೈಮ್ ಇರ್ತದೆ. ಎರಡನೇ ಭಾಳ ಇಂಪಾರ್ಟೆಂಟ್ ಅಂತ ಅಂದರೆ UG NEET 2023 ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಶೆಡ್ಯೂಲ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಶೆಡ್ಯೂಲ್ ಏನಿದೆ ಅದು KEE ನಡೀತದೆ ಅನ್ನೋದು ಗೊತ್ತಿರಲಿ. ಸೊ ಇಲ್ಲಿ ಯಾರ್ಯಾರು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕು, ಹಾಗಾದರೆ ಬಹಳ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ, ಯಾರ್ಯಾರು ಆಲ್ರೆಡಿ UG CET 2023 ನೀವು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮುಗಿಸ್ಕೊಂಡು ಬಂದಿದ್ದೀರಿ ಮತ್ತು ಯಾರು ಮುಗಿಸ್ಕೊಂಡು ಬಂದಿದ್ದೀರಿ ಅಂಥವರು ಯಾವುದೇ ರೀತಿಯ ಕ್ಲೇಮ್ ಅನ್ನಲಾಗಲಿ ಅಥವಾ ಬದಲಾವಣೆಗಳನ್ನು ಮಾಡಿಲ್ಲ. ಬದಲಾವಣೆಗಳಂದ್ರೇನು? ಈಗ ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ರೆಸಿಡೆಂಟ್ ಆಫ್ ಇಂಡಿಯಾ ಆಪ್ಷನ್ ತೋರಿಸ್ತು, ನೀವು ಇಂಡಿಯನ್ ರೆಸಿಡೆಂಟ್ ಅಂತ ಮಾಡಿದಿರಿ, ಆವಾಗ ನೀವು ಹೋಗ್ಬೇಕಂತೇನಿಲ್ಲ. ಸೊ ಒಂದಷ್ಟು ಜನ ವಿದ್ಯಾರ್ಥಿಗಳು ಯಾವುದೋ ಒಂದಕ್ಕೆ ಎಸ್ ಅಂತ ಕೊಟ್ಟಿರ್ತಾರೆ, ಆವಾಗ ಹೋಗಬೇಕು. ಈಗ ರೂರಲ್ ಏನೋ ಅಂತ ಇರ್ತದೆ, ಎಸ್ ಮಾಡಿರ್ತಾರೆ, ಆವಾಗ ಹೋಗಬೇಕು. ಯಾರು CET ವೆರಿಫಿಕೇಶನನ್ನು ಮುಗಿಸ್ಕೊಂಡು ಬಂದಿದ್ದೀರಿ, ಯಾರು ತಮ್ಮ ಅಪ್ಲಿಕೇಶನ್ ಫಾರ್ಮಲ್ಲಿ ಯಾವುದೇ ರೀತಿ ಚೇಂಜಸ್ಗಳನ್ನು ಮಾಡಲೇ ಇಲ್ಲ ಅಂಥವರು ಹೋಗುವಂಥ ಅವಶ್ಯಕತೆ ಇಲ್ಲ. ಸೊ ಯಾರ್ಯಾರು ಕ್ಲೇಮನ್ನು ಬದಲಾವಣೆಯನ್ನು ಮಾಡಿದ್ದೀರಿ, ಸೊ ಅದು ಕ್ಯಾಟಗರಿ ಸರ್ಟಿಫಿಕೇಟ್ ಇರ್ಬೋದು, ಕ್ಯಾಟಗರಿ RD ನಂಬರ್ ಇರ್ಬೋದು, ಕ್ಯಾಟಗರಿ ನೇಮ್ ಇರ್ಬೋದು, ರೂರಲ್, ಹೈದರಾಬಾದ್ ಕರ್ನಾಟಕ, ಕನ್ನಡ ಮೀಡಿಯಮ್ಮು, ಯಾವುದೇ ಚೇಂಜನ್ನು ಮಾಡಿದರೂ ಕೂಡ ನೀವು ಮತ್ತೊಮ್ಮೆ ಈ ಒಂದು ದಾಖಲಾತಿ ಪರಿಶೀಲನೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹಾಜರಾಗಲೇಬೇಕು. ಸೊ ಇದು ಆಲ್ರೆಡಿ CET ಬರೆದು ರ್ಯಾಂಕ್ ಬಂದುಬಿಟ್ಟು BU ಆಫೀಸಲ್ಲಿ ಹೋಗಿಬಿಟ್ಟು ಅಥವಾ KEE ಹೋಗಿಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಂಡು ಬಂದವರಿಗೆ. ಇನ್ನು ಯಾರ್ಯಾರು ಹೊಸದಾಗಿ ರಿಜಿಸ್ಟ್ರೇಷನನ್ನು ಮಾಡ್ಕೊಂಡಿದ್ದೀರಿ, ಅಂದರೆ ನೀಟ್ CET ಬರದೇ ಇಲ್ಲ, ಎಕ್ಸಾಮ್ ಕುಂತೇ ಇಲ್ಲ ಅಂಥವರು ನೀಟ್ ರಿಜಿಸ್ಟ್ರೇಷನನ್ನು ಯಾರು ಹೊಸದಾಗಿ ಮಾಡ್ಕೊಂಡಿದ್ದೀರಿ ಅವರೆಲ್ಲರೂ ಕೂಡ ದಾಖಲಾತಿ ಪರಿಶೀಲನೆಗೆ ಹಾಜರಾಗಲೇಬೇಕು, ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಲೇಬೇಕು. ಸೊ ಯಾವ್ಯಾವ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು ಆಲ್ರೆಡಿ ನಾನು ವಿಡಿಯೋವನ್ನು ಹೇಳಿದ್ದೀನಿ. ಸೊ ಇಲ್ಲ ಮುಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡೋಣಂತೆ. ಸೊ ಇದರಲ್ಲಿ ಏನೇ ಬದಲಾವಣೆ ಮಾಡಿಕೊಂಡ್ರೂ ಹೋಗ್ಬರ್ಬೇಕು. ಇನ್ನು ಲಿಂಗ್ವಿಸ್ಟಿಕ್ ಮೈನಾರಿಟಿ ಸೀಟ್ ಇರ್ಬೋದು, ರಿಲಿಜಿಯಸ್ ಮೈನಾರಿಟಿ ಸೀಟ್ ಇರ್ಬೋದು, ಅಥವಾ NRI ವಾರ್ಡ್ ಸೀಟ್ ಇರ್ಬೋದು, ಅಥವಾ ಸೆಂಟ್ ಜೋನ್ಸ್ ಮೆಡಿಕಲ್ ಕಾಲೇಜ್ನಲ್ಲಿ ಕ್ಯಾಟಗರಿ 2 ಕ್ಯಾಟಗರಿ 8 ಅಪ್ಲೈ ಮಾಡಿದಂಥವ್ರು ಇರ್ಬೋದು, ಈ ಎಲ್ಲ ವಿದ್ಯಾರ್ಥಿಗಳು ಕೂಡ ನೀವು
ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಂಪಲ್ಸರಿ ಆಗಿ ಹೋಗಬೇಕು. ಹೊಸದಾಗಿ ಅರ್ಜಿಯನ್ನು ಸಲ್ಲಿಸೋರು ಕೂಡ ಹೋಗಬೇಕು. ಓಕೆ, ಸೊ ಇನ್ನೊಂದು ಇಲ್ಲಿ ಕ್ವಶನ್ ಏನು ಬರ್ತದೆ, ಸರ್ ಇಲ್ಲಿ ಆಯುರ್ವೇದ ಅಂತ ಕಂಪಲ್ಸರಿ ಕೊಟ್ಟಿದ್ದಾರೆ, ಏನು ಮಾಡಬೇಕು? ಸಿ, ಮುಂದೆ ಆಯುಷ್ ಕೋರ್ಸ್ಗಳಿಗೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ರೆ ಡೆಫಿನೆಟ್ಲಿ ಮುಂದೆ ಮತ್ತೊಂದು ಚಾನ್ಸನ್ನು ಕೊಡ್ತಾರೆ, ಇಲ್ಲ ಅಂತಿಲ್ಲ. ಸೊ ಬಟ್ ಇಲ್ಲೇ ನೀವು ಹೋಗಿ ಬಂದ್ಬಿಟ್ರಿ ಅಂತಂದ್ರೆ ಇಲ್ಲೇ ನಿಮ್ಮ ಕೆಲಸ ಮುಗಿದು ಬಿಡ್ತದೆ. ಇನ್ನು ನ್ಯಾಚುರೋಪತಿ ಆ್ಯಂಡ್ ಯೋಗ ಸೈನ್ಸ್ ಅಂದರೆ BNYS ಬಗ್ಗೆ ಕೇಳ್ತಾ ಇದ್ರು ಬಹಳಷ್ಟು ಜನ ವಿದ್ಯಾರ್ಥಿಗಳು, ಅಂಥವರು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನು ಈಗಲೇ ಮುಗಿಸ್ಕೊಂಡು ಬನ್ನಿ. ಸೊ ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ಗಳು ಈಗ ಬರುವಂಥ ಅವಶ್ಯಕತೆ ಇಲ್ಲ. ನಾನ್ ಕರ್ನಾಟಕದ ವಿದ್ಯಾರ್ಥಿಗಳು ಏನಾದರೂ ರಿಲಿಜಿಯಸ್ ಮೈನಾರಿಟಿ NRI ವಾರ್ಡ್ ಅದೇನಾದರೂ ಕ್ಲೇಮ್ ಮಾಡಿದರೆ ಹೋಗಬೇಕು. ನಾನ್ ಕರ್ನಾಟಕ ಅಂದ್ರೇನು? ಸೊ ಯಾರು ಯಾವ ಕ್ಲಾಸಲ್ಲೂ ಬರೋದಿಲ್ಲ ಅವರು. ಈಗ ಸರ್ ನಾನು ಕ್ಲಾಸ್ ಸಿ ಮಾಡಿದ್ದೀನಿ, ಏನು ಮಾಡಬೇಕು? ಕ್ಲಾಸ್ ಡಿ ಮಾಡಿದ್ದೀನಿ, ಏನು ಮಾಡಬೇಕು? ಸೊ ಇಂಥವರೆಲ್ಲರೂ ಕೂಡ ಇಲ್ಲೇ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗಿ ಬರಬೇಕು. ಅವರು ನಾನ್ ಕರ್ನಾಟಕದಲ್ಲಿ ಬರೋದಿಲ್ಲ ಅಂದರೆ ಕ್ಲಿಯರ್ ಕಟ್ಟಾಗಿ ಕ್ಲಾಸಲ್ಲಿ ಇಲ್ಲದೆ ಇರುವಂಥ ವಿದ್ಯಾರ್ಥಿಗಳು ನೀವು ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಬರುವಂಥ ಅವಶ್ಯಕತೆ ಇಲ್ಲ. ನಾನ್ ಕರ್ನಾಟಕ ಸ್ಟೂಡೆಂಟ್ಸ್, ಸರ್ ನಾನು ಹೊರನಾಡು ಕನ್ನಡಿಗ ಇದ್ದೀನಿ, ನಾ ಏನು ಮಾಡಬೇಕು ಅಂತ ಇದ್ರೆ, ಸೊ ನೀವು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಈಗಲೇ ಬಂದು ಮಾಡಿಕೊಂಡು ಹೋಗಬೇಕಾಗ್ತದೆ, ಗೊತ್ತಿರಲಿ. ಇನ್ನು ವೆರಿಫಿಕೇಶನ್ ಮಾಡ್ಕೊಳ್ಳುವಂಥ ಶೆಡ್ಯೂಲ್ ಹೇಗಿದೆ ಅಂದರೆ 24th ಇಂದ ಸ್ಟಾರ್ಟ್ ಆಗ್ತಾ ಇದೆ. 24th ಮಂಡೇ 1 to 12,000 ರ್ಯಾಂಕ್, ಆಲ್ ಇಂಡಿಯಾ ರ್ಯಾಂಕ್ ಪ್ರಕಾರ ಅನ್ನೋದು ಗೊತ್ತಿರಲಿ. ಇದು ಆಲ್ ಇಂಡಿಯಾ ರ್ಯಾಂಕ್ ಪ್ರಕಾರ 1 to 12,000, ಅದೇ 11,15 ಇಂದ 115, 12,000 to 24,000, 2 to 4, 24,000 to 32,000, ಆ್ಯಂಡ್ 415 to 615, 32,000 to 40,000. ಸೊ ಈ ರೀತಿಯಾಗಿ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಶೆಡ್ಯೂಲನ್ನು 24th ಇಂದ ಹಿಡಿದು ಸೊ 1st August ವರೆಗೆ ಕೊಟ್ಟಿರುವಂಥದ್ದು, ರೈಟ್? ಸೊ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಶೆಡ್ಯೂಲನ್ನು ನೋಡ್ಕೊಳ್ಳಿ. ಸೊ ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ಗಳಿಗೆ 2nd ತಾರೀಕಿಗೆ ಕೊಟ್ಟಿದ್ದಾರೆ. ಇನ್ನು ಅನದರ್ ಇಂಪಾರ್ಟೆಂಟ್ ಅಂತಂದರೆ ಯಾರ್ಯಾರು ಸ್ಪೆಷಲ್ ಕ್ಯಾಟಗರಿ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಿದ್ದೀರಿ ಅಂದರೆ ಎಕ್ಸ್ ಡಿಫೆನ್ಸ್ ಇರ್ಬೋದು, ಸ್ಪೋರ್ಟ್ಸ್, NCC, ಡಿಫೆನ್ಸ್, ಸ್ಕೌಟ್ ಆ್ಯಂಡ್ ಗೈಡ್ಸ್, CAPF, ಎಕ್ಸ್ CAPF, AGL ಅಂದರೆ ಆಂಗ್ಲೋ ಇಂಡಿಯನ್, ಇವರೆಲ್ಲರೂ ಕೂಡ KE ಆಫೀಸಿಗೆ 27, 28, and 31 ತಾರೀಕಿಗೆ ಕರೆಕ್ಟಾಗಿ ನೋಡ್ಕೊಳ್ಳಿ, 27, 28, 27, 28, and 31 ಯು ಹ್ಯಾವ್ ಟು ಗೋ. ಸ್ಪೆಷಲ್ ಕ್ಯಾಟಗರಿಯನ್ನು ಎಸ್ ಅಂತ ಕೊಟ್ಟವರು ಮಾತ್ರ. ಸೊ ಇವರೆಲ್ಲರೂ ಕೂಡ 27, 28, 31ಕ್ಕೆ ಸೊ ನೀವು KE ಆಫೀಸಿಗೆ ಹೋಗಬೇಕು. ಸರ್ ನೀವು ಹೇಳ್ಬೋದು, ಸರ್ ನಂದು 12,000 ರ್ಯಾಂಕ್ ಇದೆ, ನಾನು 24th ಮಂಡೇ ಹೋಗಿರ್ತೀನಿ, ಅವತ್ತೇ ನಾನು ಸ್ಪೆಷಲ್ ಕ್ಯಾಟಗರಿಯನ್ನು ಮುಗಿಸ್ಕೊಂಡು ಬರಬೇಕಾ? ಡಿಯರ್ ಸ್ಟೂಡೆಂಟ್ಸ್, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಬಟ್ ನನ್ನ ಸಜೆಷನ್ ಏನಂತಂದರೆ ಎಲ್ಲ ಡಾಕ್ಯುಮೆಂಟ್ಸನ್ನು ಸ್ಪೆಷಲ್ ಕ್ಯಾಟಗರಿ ಸ್ಪೆಷಲ್ ಕ್ಯಾಟಗರಿಗೆ ತಕ್ಕನಾದಂಥ ಡಾಕ್ಯುಮೆಂಟ್ಸನ್ನು ಕೂಡ ತೆಗೆದುಕೊಂಡು ಹೋಗಿ. ಅಲ್ಲಿ ಹೋದಾಗ ನಿಮಗೆ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಸರ್ ನಾನು ಮತ್ತೆ ಬರಬೇಕು, ಮಾಡಿಬಿಡ್ತೀರಾ ಅಂತೇಳಿ. ಮಾಡಿದರೆ ಒಳ್ಳೆಯದು, ಇಲ್ಲ ಅಂದರೆ 27, 28, and 31ಕ್ಕೆ ಇನ್ನೊಂದು ಸಾರಿ ಹೋಗಿ ಬನ್ನಿ ಅಷ್ಟೇ, ರೈಟ್? ರಿಮೆಂಬರ್ ದಟ್. ಸೊ ಇದು ಸ್ಪೆಷಲ್ ಕ್ಯಾಟಗರಿ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡುವಂಥ ಡೇಟ್ಸ್. ಸ್ಪೆಷಲ್ ಕ್ಯಾಟಗರಿ ಒಳಗೆ ಇಲ್ಲಿ ಕೊಟ್ಟಿರುವಂಥದ್ದು ಅಷ್ಟೇ ಬರ್ತದೆ ಅನ್ನೋದನ್ನು 2-3 ಸಾರಿ ನೋಡ್ಕೊಳ್ಳಿ. ಇನ್ನು ನೋ ಇಂಡಿವಿಜುವಲ್ ಇಂಟಿಮೇಷನ್ ವಿಲ್ ಬಿ ಸೆಂಟ್ ಟು ಕ್ಯಾಂಡಿಡೇಟ್ಸ್ ರಿಗಾರ್ಡಿಂಗ್ ಅಬೌ ಶೆಡ್ಯೂಲ್. ಈ ಶೆಡ್ಯೂಲ್ ಬಗ್ಗೆ ಯಾವುದೇ ವಿದ್ಯಾರ್ಥಿಗಳಿಗೆ ಹೊಸದಾಗಿ ಯಾರೂ ಮೆಸೇಜನ್ನು ಮಾಡೋದಿಲ್ಲ, ಕಾಲ್ ಮಾಡೋದಿಲ್ಲ, ನೀವು ಗೊತ್ತಿರಬೇಕು, ಗೊತ್ತು ಮಾಡ್ಕೊಂಡು ಹೋಗಿ ಬರಬೇಕಷ್ಟೆ. ಇನ್ನು ಯಾವ್ಯಾವ ದಾಖಲೆಗಳನ್ನ ತೆಗೆದುಕೊಂಡು ಹೋಗಬೇಕು ಅನ್ನೋದನ್ನು UG NEET 2023 ಬ್ರೋಷರ್ದಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ಯಾವ್ಯಾವ ತೊಗೊಂಡು ಹೋಗಬೇಕು ಅನ್ನೋದನ್ನು ಇನ್ನೊಂದು ಸಾರಿ ನಿಮಗೆ ವಿಡಿಯೋ ಮಾಡಿ ಹೇಳ್ತೀನಿ, ಡೋಂಟ್ ವರಿ ಅಬೌಟ್ ದಟ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಅ ನೈಸ್ ಡೇ.